ಈಗ ನಾಮಿನೇಷನ್ ಫೈಲ್ ಮಾಡ್ತಾರೆ, ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಅಖಾಡಕ್ಕೆ ನಿಂತ್ಕೋತಾರೆ. ಇನ್ನು ಕೆಲವರು ನಾಮಿನೇಷನ್ ಫೈಲ್ ಮಾಡಿರುವ ಅಭ್ಯರ್ಥಿಯನ್ನು ಮನವೊಲಿಸಿಬಿಟ್ಟು ಬೇಡಪ್ಪ ನೀನು ಬಂಡ ಗಿಂಡ ಹೇಳ್ಬೇಡ ಅಂತಾರೆ. ಆದರೆ ಇದೆಲ್ಲ ಯಾವುದೂ ಅಲ್ಲ. ಜೆ ಡಿ ಎಸ್ ಅಭ್ಯರ್ಥಿನೇ ನಾಮಿನೇಷನ್ನು ಫೈಲ್ ಮಾಡಿದ್ದಂಥ ವ್ಯಕ್ತಿ ನಾಮಪತ್ರ ವಾಪಸ್ ಪಡೆದುಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಏನು ಕಥೆ ಇದು ಅಂತ ನನಗೆ ಅರ್ಥ ಆಗಲಿಲ್ಲ. ನಾಮಪತ್ರವನ್ನು ವಾಪಸ್ ಪಡೆದು ಜೆ ಡಿ ಎಸ್ ಅಭ್ಯರ್ಥಿ ಎಸ್ಕೇಪ್. ಹೊನ್ನಾಳಿ ಜೆ ಡಿ ಎಸ್ ಅಭ್ಯರ್ಥಿ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಹೊನ್ನಾಳಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದಾರೆ ಶಿವಮೂರ್ತಿ ಗೌಡ. ಈಗ ಅಭ್ಯರ್ಥಿ ಅಲ್ಲಲ್ರಿ, ನಾಮಪತ್ರ ವಾಪಸ್ ತಗೊಂಡ್ರಲ್ವ. ಆಗಿದ್ದರೂ ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದಾರಂತೆ, ಚುಚ್ ಆಫ್ ಮೊಬೈಲ್. ತಾಲೂಕು ಅಧ್ಯಕ್ಷ ವೀರೇಶ್ ರಾವ್ ಜೊತೆಗೆ ಸೇರಿ ನಾಮಪತ್ರವನ್ನು ವಾಪಸ್ ತಗೊಂಡಿದ್ದಾರೆ. ಶಿವಮೂರ್ತಿಗೌಡ ಮತ್ತು ತಾಲೂಕು ಅಧ್ಯಕ್ಷ ಇಬ್ಬರನ್ನು ಕೂಡ ಜೆ ಡಿ ಎಸ್ ಉಚ್ಚಾಟನೆ ಮಾಡಿದೆ. ಇವಾಗ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಕ್ಕೆ ಕಾರಣವನ್ನು ಅಭ್ಯರ್ಥಿ ತಿಳಿಸಿಲ್ಲ. ಭಾಳ ಜನ ನಿಂತ್ಕೋಬೇಕು, ಪಾರ್ಟಿ ನಮಗೆ ಟಿಕೆಟ ಕೊಡಬೇಕು ಅಂತೆಲ್ಲ ಇರುವಾಗ ಇವರು ನೋಡಿ ಬಲಗಡೆ ಭಾಗದಲ್ಲಿ ಇವರೇ ಪಾಪ ಹೊನ್ನಾಳಿಯ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದರು ಶಿವಮೂರ್ತಿಗೌಡರು. ಈಗಲ್ಲ ಅವರು ಜೆ ಡಿ ಎಸ್ ಅಭ್ಯರ್ಥಿ, ಇವಾಗಲ್ಲ. ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಹೆಂಗ್ರಿ ಅಭ್ಯರ್ಥಿ ಆಗ್ತಾರೆ? ಅಲ್ಲೇನ್ರಿ, ಹೀ ಈಸ್ ನಾಟ್ ದಿ ಅಭ್ಯರ್ಥಿ ಎನಿ ಮೋರ್. ಇವರು ಹಿಂಗೆ ನಮಸ್ಕಾರ ಬೇರೆ ಮಾಡ್ಬಿಟ್ಟವ್ರೆ. ಅಂದರೆ ನಾಮಪತ್ರ ಕೊಡಬೇಡಿ ನನಗೆ, ಟಿಕೆಟ ಕೊಡಬೇಡಿ ನನಗೆ, ಬೇಡ ನಿಮ್ಗೆ ನಮಸ್ಕಾರ ಮಾಡ್ತೀನಿ, ನಿಮ್ಮ ದಮ್ಮಯ್ಯ ಅಂತೀನಿ ಅನ್ನೋ ಥರದಲ್ಲಿದೆ ಈ ಫೋಟೋ ನೋಡ್ತಾ ಇದ್ದಾರೆ. ಆದರೆ ಎಲ್ಗೋಗ್ಬಿಟ್ರಿ ಮೊಬೈಲ್ ಬೇರೆ ಚುಚ್ ಆಫ್ ಮಾಡ್ಕೊಂಡು? ಸಾರ್ ಏನು, ಸಾರ್ ಏನು ಕತೆ, ಏನಾಯಿತು, ಏನು ವಿಷಯ ಸಾರ್? ಯಾರಾದರೂ ಧಮಕಿ ಹಾಕಿದ್ರ? ಯಾರಾದರೂ ಏಯ್ ತಗೋಬೇಕು ನೀನು ನಾಮಪತ್ರ ವಾಪಸ್ಸು ಅಂತಂದ್ರೆ, ಹಂಗೆ ಅಂದಿದ್ದಿದ್ರೆ ನೀವು ನಿಮ್ಮ ಪಕ್ಷದ ಹಿರಿಯರಿಗೆ, ವರಿಷ್ಠರಿಗೆ, ದೊಡ್ಡ ದೊಡ್ಡವ್ರಿಗೆ ಎಲ್ಲರಿಗೂ ಹೇಳ್ಬೋದಾಗಿತ್ತು. ಕುಮಾರಣ್ಣ ಅವ್ರಿಗೆ ಎಲ್ರಿಗೂ ಹೇಳ್ಬೋದಾಗಿತ್ತಲ್ಲ ಸಾರ್, ಅಥವಾ ನಿಮ್ಮ ಅಧ್ಯಕ್ಷರು ಇಬ್ರಾಹಿಂ ಸಾಹೇಬ್ರಿಗೆ ಎಲ್ರಿಗೂ ಹೇಳ್ಬೋದಾಗಿತ್ತಲ್ಲ ಸಾರ್. ನೀವು ನಿಮ್ಮ ಜೊತೆಗೆ ತಾಲೂಕು ಅಧ್ಯಕ್ಷರೂ ವೀರೇಶು ಅವರೂ ತಗೊಂಡಿದ್ದಾರೆ ವಾಪಸ್ಸ. ಯಾಕೆ ಸರ್ ಇದು, ಏನಾಯಿತು, ಏನು ಸಮಾಚಾರ, ಏನು ಕತೆ ಗೊತ್ತಾಗ್ತಾ ಇಲ್ಲ. ಮಧು ಮಾತಾಡ್ತಾರೆ, ದಾವಣಗೆರೆ ಪ್ರತಿನಿಧಿ. ಇದ್ರ ಬಗ್ಗೆ ಎಂತಕ್ಕೆ ಮಧು ವಾಪಸ್ ತಗೊಂಡು ಮೊಬೈಲ್ ಬೇರೆ ಚುಚ್ ಆಫ್ ಮಾಡ್ಕೊಂಡಿರೋದಿವರು? ಸರಿ, ಪ್ರಮುಖವಾಗಿ ಒಂದು ಜೆ ಡಿ ಎಸ್ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆದು ಒಂದು ನಾಪತ್ತೆ ಕೂಡ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈತ ಈ ಹಿಂದೆ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ಗುರುತ್ಕೊಂಡು ಈ ಬಾರಿ ತದಾಗತ ಟಿಕೆಟ್ ತರಬೇಕೆಂದು ಹೋರಾಟ ಕೂಡ ಮಾಡಿ ಒಂದು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಒಂದು ಟಿಕೆಟ್ ಕೂಡ ಪ್ರಥಮ ಪಟ್ಟಿಯಲ್ಲಿ ಒಂದು ಟಿಕೆಟ್ ಗಳಿಸ್ಕೊಂಡಿದ್ರು. ಆದ್ರೆ ನಾಮಪತ್ರ ಸಲ್ಲಿಸಿದ ಬಳಿಕ ಯಾವುದೇ ರೀತಿಯಲ್ಲಿ ಒಂದು ರಾಜಕೀಯ ಚಟುವಟಿಕೆ ಮಾಡದೆ ಮನೆಯಲ್ಲೇ ಓಲೆ ಬಿಡೆ ಆಯ್ತು. ನಿಮ್ ಫೋನು ಚುಚ್ಚಾಪ್ ಆಯ್ತು ಕೂಡಲೇ. ಸರಿ ಮಾಡಿ, ಓಕೆ, ಥ್ಯಾಂಕ್ ಯು.